ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ನಾನು ಇವತ್ತು ಮಧ್ಯಾಹ್ನ ಕಾಲ ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ. ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಮ್ ರೀ. ಈಗ ನೋಡ್ರಿ ಇವತ್ತು ಏನು ಕೆಲಸ ಅಂತಂದ್ರೆ, ಈಗ ದಸರಿ ಹಬ್ಬ ಅಲ್ರಿ, ಅದಕ್ಕೆ ದೀಪ ಹಾಕಿರ್ತಾರ್ರಿ ನಮ್ಮ ಅವ್ರ ಮನೆಯೊಳಗೆ. ಅದಕ್ಕೆ ಇವತ್ತು ಫುಲ್ ಬರೀ ಮನೆ ಕ್ಲೀನ್ ಮಾಡೋ ಕೆಲಸನೇ ಆಗ್ಯದ್ರಿ. ಇಟ್ಟೋತ ನಿನ್ನೆ ಹಿಡ್ದಾಯ್ತು ರೀ ಮನೆ ಕ್ಲೀನ್ ಮಾಡ್ಲಕತ್ತಿ, ನಿನ್ನೆ ಮನೆ ಕ್ಲೀನ್ ಮಾಡ್ದಾಗ್ರಿ. ಇವತ್ತು ಮತ್ತೆ ಮುಂಜಾನೆ 5 ಗಂಟೆಗೆ ಸ್ಟಾರ್ಟ್ ಮಾಡಿದೇವೆ ರೀ. ಇವಾಗ 12 ಗಂಟೆಗೆ ಮನೆ ಕೆಲಸ ಮುಗಿದ್ ರೀ. ಈಗ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾನು ಈಗ ಎಲ್ಲ ಮನೆ ಕೆಲಸ ಮುಗಿದಾದ್ಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡಕತ್ತಿರೋದು ರೀ. ಬರ್ರಿ ಇವಾಗ ಏನೇನು ಕೆಲಸ ಮನೆಯೊಳಗೆ ಮಾಡೀವಿ ಮತ್ತು ಎಲ್ಲ ಕೆಲಸ ಇನ್ನ ಎಷ್ಟು ಬಾಕಿ ಅದ ಅಂತೇಳಿ ತೋರಿಸ್ತೀನಿ ರೀ. ಈಗ ನೋಡಿರಿ ಫ್ರೆಂಡ್ಸ, ನಾನು ಎಷ್ಟು ಕೆಲಸ ಮುಗಿಸ್ತೀನಿ, ಇನ್ನ ಎಷ್ಟು ಕೆಲಸ ಬಾಕಿ ಅದ ಅಂತ ತೋರಿಸಕತ್ತೀನಿ ನೋಡಿರಿ. ಇವಾಗ ಮನೆಯೊಳಗೆ ಬಂದ ಇಲ್ಲಿ ನೋಡಿರಿ, ಇಲ್ಲಿ ನೋಡ್ರಿ ಕುರ್ತಿ ಬಟ್ಟಿಗಳು ನೋಡ್ರಿ, ಇವಿಷ್ಟು ಬಟ್ಟಿಗಳು ಒಗೆದು ಹಾಕಿರೋ ಬಟ್ಟಿಗಳು ರೀ. ನಿನ್ನೆ ಒಗೆದು ಹಾಕಿದ್ದೀನಿ ರೀ, ಅವು ಎಲ್ಲ ತಂದ ಮನೆಯೊಳಗೆ ಹಾಕಿಬಿಟ್ಟಿನಿ ರೀ. ಬಾಂಡೆ ಸಾಮಾನೆಲ್ಲ ನೋಡ್ರಿ ಮನೆಯೊಳಗೆ ಫುಲ್ ಎಲ್ಲ ಕಡೆ ಬಾಂಡೆಗಳು ನೋಡ್ರಿ, ಮನೆ ತುಂಬ ಇಟ್ಬಿಟ್ಟಿನಿ ರೀ. ನಾ ಏನು ಬಾಂಡೆಗಳು ಯಾವುದೇ ಸಾಮಾನುಗಳು ಇನ್ನೂ ಜೋಡಿಸಿಲ್ರಿ, ಮೇಲೆ ಜೋಡಿಸ್ಲಾಕ ಇವಾಗ ಟೈಮ್ ಭೀ ಇಲ್ಲರಿ. ಇವತ್ತ ದೀಪ ಹಾಕ್ತಾರ್ರಿ ನಮ್ಮವ್ರು, ಹಾಗಾಗಿ ಈಗ ಬಾಂಡೆ ಎಲ್ಲ ಜೋಡಿಸ್ಕೊತ ಕೂತ್ನಂತಂದ್ರೆ ಇವಾಗ ಟೈಮ್ ಇವತ್ತೊಂದು ದಿವಸ ಪೂರ್ತಿ ಬೇಕ್ರಿ ಇವೆಲ್ಲ ಜೋಡಿಸ್ಬೇಕಂತಂದ್ರಿ. ಇಲ್ಲಿ ನೋಡ್ರಿ ನೋಡ್ರಿ, ಇಷ್ಟು ಅದಾವ್ರಿ, ಇಷ್ಟು ಜೋಡ್ಸಕ್ಕೆ ಟೈಮ್ ಹೋಗ್ತದ್ರಿ. ಅದಕ್ಕೆ ಈಗ ಏನು ಜೋಡ್ಸಕತ್ತಿಲ್ಲ ರೀ. ಮತ್ತು ಎಲ್ಲೆಲ್ಲಿ ಒಂದಷ್ಟು ಇಟ್ಟಿನಿ ರೀ, ಅಲ್ಲಿ ನೋಡ್ರಿ ಅಲ್ಲೊಂದಷ್ಟು ಬಾಂಡೆಗಳು ಇಟ್ಟಿನಿ ರೀ. ಸ್ಟೀಲಿನ ಡಬ್ಬಿಗಳು ಮತ್ತು ಗಿಲಟಿ ಡಬ್ಬಿಗಳು ಎಲ್ಲ ಅಲ್ಲಿ ಇಟ್ಟಿನಿ. ಮತ್ತು ಮಿಕ್ಸಿ ಅಲ್ಲಿ ಇಟ್ಟಿನಿ ರೀ, ಒಂದು ಥೋಡೆ ಬಾಂಡೆಗಳು ಇಟ್ಟಿನಿ ರೀ. ಇದು ಇನ್ನೊಂದು ರೂಮ್ ಆಚೆ ಕಡೆಗೆ ಅಡುಗೆ ಏನು ಮಾಡ್ತೇವಲ್ಲ ರೀ, ಗ್ಯಾಸ್ ಏನದಲ್ಲ ರೀ, ಆ ರೂಮ ಫುಲ್ ಖಾಲಿ ಆಗಿಬಿಟ್ಟದ್ರಿ ಇವತ್ತು. ಇವತ್ತು ಏನೇನಂತಂದ್ರೆ, ಇದು ಮನೆ ಪೂರ್ತಿ ನಿನ್ನೆನೇ ಕ್ಲೀನ್ ಮಾಡಿ ಇದು ಮನೆಗೆಲ್ಲ ನೀರು ಹೊಡೆದಿದ್ದೇವ್ರಿ. ನೀರು ಹೊಡೆದ್ಬಿಟ್ಟು ಆದಮೇಲೆ ಇವು ಬಾಂಡೆಗಳೆಲ್ಲ ಉದ್ದಿ ಇಲ್ಲಿ ತಂದು ಹಾಕಿದ್ದೇವ್ರಿ. ಬಾಂಡೆ ಎಲ್ಲ ನೀನು ಎಲ್ಲ ಬಾಂಡೆ ಎಲ್ಲ ತೊಳೆದು ಅದರದೆಲ್ಲ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡ್ರಿ. ಆಗ ವಿಡಿಯೋ ಮಾಡೋಕೆ ಟೈಮ ಸಿಗಲಿಲ್ಲರಿ, ದಾವಂತಿ ಅಷ್ಟು ಕೆಲಸ ರೀ, ಅಷ್ಟು ಕೆಲಸದೊಳಗೆ ವಿಡಿಯೋ ಮಾಡ್ಲಿಕ್ಕೆ ನನಗೆ ಟೈಮ್ ಸಿಗಲಿಲ್ಲರಿ. ಅದಕ್ಕೆ ನಾನು ನಿನ್ನೆ ವಿಡಿಯೋ ಮಾಡೇ ಇರಲಿಲ್ಲರಿ. ನಾನು ಇವೆಲ್ಲ ಕ್ಲೀನ್ ಬಾಂಡೆ ಕ್ಲೀನ ಮನೆ ಕ್ಲೀನ ಮಾಡೋದೆಲ್ಲ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡ್ರಿ, ಆದ್ರೆ ವಿಡಿಯೋ ಮಾಡ್ಕೋತ ಕೂತ್ರೆ ಭಾಳ ಲೇಟ್ ಆಯ್ತು ಅಂಥೇಳಿ ನಾನು ವಿಡಿಯೋನೇ ಮಾಡಲಿಲ್ಲರಿ. ಅದಕ್ಕೆ ಇವತ್ತು ಎಲ್ಲ ಕ್ಲೀನಿಂಗ್ ಆದಮೇಲೆ ನಾನು ತೋರಿಸ್ಕೊತೀನಿ ರೀ ಮನೆ ಒಳಗೆ ಎಲ್ಲ ಸಾಮಾನುಗಳು ಯಾವ ರೀತಿ ಹರಿವು ಬಿಡ್ತೀನಿ ಅಂತ ಹೇಳಿ. ಕೇಸಿಂದ್ರೆ ಇದು ಇನ್ನೂ ಒಂದು ಸಾಮಾನು ಜೋಡಿಸ್ಕೊಂಡಿಲ್ಲ ರೀ ಅಲ್ಲೆಲ್ಲ ನೋಡಿರಿ. ಅಡುಗೆ ಸಾಮಾನು ಎಲ್ಲ ತಂದು ಅಲ್ಲಿ ಇಟ್ಬಿಟ್ಟಿನಿ ರೀ, ಎಲ್ಲ ಸಕ್ರೆ ಪತ್ತಿ ಮತ್ತು ಖಾರ ಉಪ್ಪು ಎಲ್ಲ ಅಲ್ಲಿ ಇಟ್ಬಿಟ್ಟಿನಿ ರೀ. ನಾವು ಯಾವೂ ಜೋಡಿಸಿಲ್ಲ ರೀ, ಇವೆಲ್ಲ ಸಕ್ರೆ ಪತ್ತಿ ಸಾಮಾನು ಅಡುಗೆ ಸಾಮಾನೆಲ್ಲ ಇನ್ನು ಹಚ್ಕೊಂಡು ರೂಮಿಗೆ ಹೋಗ್ಬೇಕು ರೀ. ಇವು ಬಾಂಡೆಗಳೆಲ್ಲ ತುಂಬಿ ಮೇಲೆ ಹಾಕಿಡ್ಬೇಕು ನೋಡಿರಿ, ಎಷ್ಟು ಬಾಂಡೆಗಳು ತುಂಬಿಟ್ಬಿಡ್ತೀನಿ ರೀ ಮ್ಯಾಲೆ. ಒಂದು ದೊಡ್ಡ ದೊಡ್ಡ ಬೊಗಣಿಗಳವ ರೀ, ಅದರೊಳಗೆಲ್ಲ ಹಾಕಿ ಮ್ಯಾಲೆ ಇಡ್ಬೇಕು ರೀ. ಇಲ್ಲಿ ನೋಡ್ರಿ ಇವೇನು ಬೊಗಣಿಗಳವಲ್ಲ ರೀ, ಈ ಬೊಗಣಿಗಳದಾಗೆಲ್ಲ ಹಾಕಿ ಮ್ಯಾಲೆ ಇಟ್ಬಿಡ್ತೀನಿ ರೀ ಎಲ್ಲ ಬಾಂಡೆಗಳನ್ನು. ಇವೆಲ್ಲ ಸಣ್ಣ 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 ಏನವಲ್ಲ ರೀ, ಅವೆಲ್ಲ ಬಟ್ಟೆಗದಾಗ ಬೊಗಣೆಗ ಹಾಕಿ ತುಂಬಿಸಿ ಮ್ಯಾಲೆ ಇಡ್ತೀನಿ ರೀ. ಯಾಕಂತಂದ್ರೆ ಇಲ್ಲಿ ಹೊಲದೊಳಗಲ್ರಿ, ಅಲ್ಲಿ ನೋಡ್ರಿ ಪೂರ್ತಿ ಅಲ್ಲಿಂದ ಧೂಳೆಲ್ಲ ಬರ್ತೀರಿ ಹೊರಗೆ ಕಿಟಕಿಯೊಳಗಿಂದ ಅದು ಹೊಲದಾಗ. ಹಾಗಾಗಿ ಎಲ್ಲ ಬಾಂಡೆಗಳನ್ನ ಹೊರಗೆ ಡಬ್ಬಡಂಗಿಲ್ಲ ರೀ, ಎಲ್ಲ ಒಂದೊಂದ್ರೊಳಗೆ ಹಾಕಿ ಕಟ್ಟಿ ಇಟ್ಬಿಡ್ತೀನಿ ರೀ. ಮತ್ತು ನಮಗೆ ಆ ದವಂತಿ ಒಳಗೆ ಬಾಂಡೆಗಳ ಸಾಮಾನುಗಳೆಲ್ಲ ಊದ್ಲಾಕೂ ಆಗಂಗಿಲ್ಲ ರೀ. ಹಾಗಾಗಿ ಎಲ್ಲ ಹಂಗೆ ಇಟ್ಬಿಟ್ಟು ನೋಡ್ರಿ. ಇವಾಗ ಇವತ್ತು ದೀಪ ಹಾಕ್ತಾರಲ್ಲ ರೀ, ಹಾಗಾಗಿ ಎಲ್ಲ ಅಡುಗೆ ಕೆಲಸ ಮಾಡ್ಬೇಕ್ರಿ, ಇನ್ನ ಭಾಳಷ್ಟು ಅಡುಗೆಗಳು ಮಾಡ್ಬೇಕ್ರಿ. ಇವತ್ತು ಇವಿಷ್ಟು ಸಾಮಾನುಗಳು ಇಷ್ಟು ಜೋಡಿಸ್ಕೊಂಡು ನೋಡ್ರಿ. ಇದ ಜೋಳದ ಹಿಟ್ಟು ರೀ, ಇದು ಚೀಲದೊಳಗೆ. ಮತ್ತು ಇದ್ರೊಳಗೆ ಏನವಲ್ಲ ರೀ, ಅಕ್ಕಿ ಇವೆ ರೀ. ಇವಂತರ ಒಗ್ದಿರೋ ಬಟ್ಟೆ ರೀ, ಇವಿಷ್ಟು ಬಟ್ಟೆಗಳು ರೀ. ಇವೆಲ್ಲ ಬಟ್ಟೆಗಳು ತೆಗಿಬೇಕು, ಉಟ್ಕೋದು ಹಾಕೊಳ್ಳೋ ಬಟ್ಟೆ ಒಂದಷ್ಟು ಕಡೆಗೆ ಇಟ್ಟು ಹಾಕೊಳ್ಳೋದು ಬಟ್ಟೆ ಎಲ್ಲ ಗಂಟು ಕಟ್ಟಿ ಮೇಲೆ ಕೊಡ್ಬೇಕು ರೀ. ಮತ್ತು ಅಲ್ಲಿ ನೋಡ್ರಿ ಖೌಂದಿ ಎಲ್ಲ ಒಗೆದ ಮ್ಯಾ ಒಣಗಿ ಬಿಟ್ಟಿದೆ ನೋಡ್ರಿ ಬಾಯಿ ಕಲ್ಲಿಗೆ. ಅಲ್ಲಿ ನೋಡ್ರಿ ಕಾಣಿಸಕತ್ತಲ್ಲ ರೀ, ಅವೆಲ್ಲ ಖೌಂದಿ ರೀ. ಅಷ್ಟು ಖೌಂದಿಗಳು ಮಿಂಜಾನೆ ಅಂತ ನಮ್ಮ ತಮ್ಮ ಒಗೆದು ಹಾಕ್ಬಿಟ್ಟಾನ ರೀ, ಎಲ್ಲ ಖೌಂದಿ. ಅಲ್ಲೇ ಖೌಂದಿಗಳು ಒಗೆದು ಹಾಕಿದ್ದೇವೆ ನೋಡ್ರಿ ಕಲ್ಲಿಗೆ, ಒಣಗ್ಲತ್ತವ ರೀ ಬಾಯಿ ಕಲ್ಲಿಗೆ. ಒಣಗಿ ಬಿಟ್ಟಿದ್ದೇವೆ ರೀ, ಚಂದಾನ ಬಿಸಿಲು ಇರ್ತಲ್ಲ ರೀ, ಅಲ್ಲೇ ಒಣಗ್ತಾವ ಅಂತೇಳಿ ಅಲ್ಲೇ ಹಾಕ್ಬಿಟ್ಟಿದ್ದೇವೆ ನೋಡ್ರಿ. ಮತ್ತು ನಾನು ಒಂದಷ್ಟು ಬಟ್ಟೆಗಳು ಇಲ್ಲಿನೂ ಹಾಕೀನಿ ರೀ ಒಗದ್ಕಿಸಿಂದ್ರೆ. ಈಗ ನೋಡ್ರಿ ಈಚ್ ಕಡೆ ಮನೆ ನೋಡ್ರಿ ಫುಲ್ ಖಾಲಿ ಆಗ್ಬಿಟ್ಟದ ರೀ. ಮನೆ ಮನೆಯೊಳಗೆ ಒಂದು ಸಾಮಾನು ಇಲ್ಲರಿ ನೋಡ್ರಿ, ಬಂಡೆ ಬಡ್ಡೆ ಬಡಿಯೋ ಸ್ಟ್ಯಾಂಡ್ ಭೀ ಖಾಲಿ ರೀ. ಮತ್ತು ಈ ಕಡೆ ನೋಡ್ರಿ ದೇವ್ರು ಜಗಲಿ ಮೇಲಿನ ದೇವರೆಲ್ಲ ತೆಗೆದ್ಬಿಟ್ಟಿವ್ರಿ. ನಾವು ಇವ್ರು ದೇವರೆಲ್ಲ ಕುಂದಿರ್ಸ್ಬೇಕ್ರಿ ಇವಾಗಿನ, ದೇವ್ರ ಪೂಜೆ ಇದೆಲ್ಲ ಮಾಡಿ ಇವು ದೇವ್ರನ್ನೆಲ್ಲ ಕುಂದಿರ್ಸ್ಬೇಕ್ರಿ ಇವಾಗಿನ. ದೇವ್ರ ಪೂಜೆ ಮಾಡಿಲ್ರಿ, ನಾ ದೇವ್ರ ಪೂಜೆ ಮಾಡ್ತಾರೆ ನಮ್ಮವರ. ನೋಡ್ರಿ ಫುಲ್ ಎಲ್ಲ ಅಲ್ಮಾರಿಗಳು ಖಾಲಿ ಆಗ್ಬಿಟ್ಟಾವ, ಎಲ್ಲ ಖಾಲಿ ಆಗ್ಯಾವ್ರಿ. ಇಲ್ಲ ನೋಡ್ರಿ ಸಾಕು ನೋಡ್ರಿ, ಎಲ್ಲ ಕಡೆ ಖಾಲಿ ರೀ. ಈ ಮನೆಯೊಳಗೆ ಒಂದು ಸಾಮಾನು ಇಲ್ಲ ನೋಡ್ರಿ, ನೋಡ್ಲಕ್ನು ಎಲ್ಲಿ ನೋಡಿ ಪೂರ್ತಿ ಎಲ್ಲ ಕಡೆ ಖಾಲಿ ಖಾಲಿ ಆಗ್ಬಿಟ್ಟದ ನೋಡ್ರಿ. ಜಯ ಮ್ಯಾಲ ಇಲ್ರಿ, ಮತ್ತು ಅಲ್ಮಾರಿಗಳು ಎಲ್ಲ ಸಾಮಾನು ಇವೆ. ಇದು ಅಚ್ಚಿಕಡ ರೂಮ್, ಅದು ರೂಮ ನಿನ್ನೆ ತೊಳೆದ, ಆ ರೂಮ್ ಒಳಗೆ ಅವು ಎಲ್ಲ ಸಾಮಾನು ತೊಳೆದು ಅಚ್ಚಿ ಕಡೆಗೆ ಇಟ್ಟಿವ್ರಿ. ಇಟ್ಟು ಈ ರೂಮ್ ಭೀ ತೊಳೆದಿವಿ ನೋಡ್ರಿ, ನೀರು ಹಾಕಿ ಎಲ್ಲ ಮಂದ ಕಸ ಎಲ್ಲ ಹುಡ್ಕೊಂಡು ಆಮೇಲೆ ನೀರು ಹಾಕಿ ತೊಳೆದು ಬಿಟ್ಟಿದ್ದೇವೆ ರೀ. ದೀಪ ಹಾಕೋ ಸಲುವಾಗ್ರಿ ಕೆಲವೊಬ್ಬರ ಸುಣ್ಣ ಅದೆಲ್ಲ ಹಚ್ತಾರೆ ರೀ, ನಾವು ಸುಣ್ಣ ಅದು ಏನು ಹಚ್ಚಂಗಿಲ್ಲ ರೀ, ನೀರು ಹೊಡೆದ ತೊಳೆದು ಬಿಡ್ತೇವೆ ರೀ. ಹಾಗಾಗಿ ನೀರು ಹೊಡೆದು ತೊಳೆದು ಬಿಟ್ಟು ನಮ್ಮ ಚೆನ್ನಮ್ಮ ನೋಡ್ರಿ ಇಲ್ಲಿ ಮಸ್ತ್ ಹಾಕೋಲಿಕ್ಕೆ ತೊಳ್ರಿ.
ಬಟ್ಲದಾಗ ಕುಡಿಲಕ್ಕ ಮೊಸರು ಹಾಕೊಂಡು ಕುಡಿತಾಳಂತ್ರಿ, ಅದಕ್ಕೆ ಮೊಸರು ಕೊಲ್ಲುತ್ತಾಳ್ರಿ. ಈಗ ನೋಡಿದ್ರೆ ಅಡುಗೆ ಮಾಡ್ಬೇಕಂತ ಬಂದ್ರೆ, ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮಾಡ್ಬೇಕಂತ ಬಂದ್ರೆ ಗ್ಯಾಸ್ ಖಾಲಿ ಆಗಿಬಿಟ್ಟದ್ರಿ. ಇಲ್ಲಿ ನೋಡ್ರಿ ನಮ್ಮವ್ವ ಟೊಮೆಟೊ ಉಳ್ಳಾಗಡ್ಡಿ ಎಲ್ಲ ಕೊಯ್ದಾರ್ರಿ, ಒಂದು ಸ್ವಲ್ಪ ಅನ್ನ ಆದರೂ ಮಾಡಿದ್ರೆ ಆಯ್ತು ಇವಾಗ ಉಳ್ಳಾಗಂತೇಳಿ, ಯಾಕಂದ್ರೆ ಭಾಳಷ್ಟು ಲೇಟ್ ಆಗಿದ್ರಿ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಅನ್ನ ಮಾಡ್ಕೋಬೇಕಂತ ಅಂತ ಅಂದ್ಕೊಂಡ್ರೆ ಗ್ಯಾಸ್ ಖಾಲಿ ಆಗಿಬಿಟ್ರಿ. ಈಗ ಹೊರಗೆ ಒಲೆ ಪುಟ್ಟು ಮಾಡ್ಬೇಕ್ರಿ. ಇವಾಗ ಇಲ್ಲೇ ನೋಡ್ರಿ ನಮ್ಮ ಸಮೂಹ ಅಂದ್ಕೊಂಡಿದ್ದಾನ್ರಿ ಇವಾಗ. ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ರೀ. ನನಗೆ ಇವತ್ತು ರೆಸಿಪಿ ಮಾಡೋಕೆ ಟೈಮ್ ಇಲ್ಲರಿ ನನಗೆ, ಹಾಗಾಗಿ ಇವತ್ತು ನಾನು ರೆಸಿಪಿ ಮಾಡ್ತಾ ಇಲ್ಲರಿ. ಇವತ್ತು ಬರೀ ನಾನು ಏನೇನು ಕೆಲಸ ಮಾಡಿದ್ದೀನಿ ಅಂತ ಅಷ್ಟ ತೋರಿಸ್ತೀನಿ ರೀ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗ್ತದಂತ ಅಂದ್ಕೊಂಡಿದ್ರಿ. ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಇವತ್ತು ಹಾಕಲೇಬೇಕು ಒಂದು ವೀಡಿಯೋ ಸುಮ್ಮನೆ ಚಿಕ್ಕದಾಗಿ ಅಂಥೇಳಿ ಹಾಕ್ತಾ ಇದ್ದೀನಿ ರೀ. ನಾನು ರೆಸಿಪಿ ಎಲ್ಲ ಏನು ಮಾಡೋಕ್ಕೆ ನನಗೆ ಟೈಮ್ ಸಿಗಲಿಲ್ಲರಿ, ಅದಕ್ಕೆ ನಾನು ಏನೂ ರೆಸಿಪಿ ಮಾಡಲಿಲ್ಲ ರೀ. ನಾಳೆ ವೀಡಿಯೋ ಅಂತೂ ಭಾರಿ ಮಸ್ತ್ನೇ ಬರ್ತೀರಿ, ಯಾಕಂದ್ರೆ ನಾಳೆ ಫುಲ್ ರೆಸಿಪಿ ವೀಡಿಯೋಗಳು ರೀ. ಯಾಕಂತಂದ್ರೆ ನಮ್ಮ ಕಡೆಗೆ ದೀಪ ಹಾಕ್ಬೇಕಾದ್ರೆ ಘಟ್ಟ ಹಾಕೋದು ದೀಪ ಹಾಕೋದು ಅಂತ ಕರಿತಾರೆ ರೀ. ನಮ್ಮ ಕಡೆಗೆ ದೀಪ ಹಾಕ್ಬೇಕಾದ್ರೆ ಏನೇನು ಅಡುಗೆ ಮಾಡ್ತೀವಿ, ಯಾವ ರೀತಿ ದೀಪ ಹಾಕ್ತೀವಿ ಅನ್ನೋದೆಲ್ಲದನ್ನು ಶೇರ್ ಮಾಡ್ಕೋತೀನಿ ರೀ. ನಾಳೆ ವೀಡಿಯೋ ಮಾತ್ರ ಮಸ್ತ್ನೇ ಬರ್ತೀರಿ, ಯಾರು ಕೂಡ ಸ್ಕಿಪ್ ಮಾಡಲಾರ್ದ ನೋಡಿರಿ ನಾಳೆ ವೀಡಿಯೋ ಅಂತ ಕೇಳ್ಕೋತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರೀ. ಈ ವೀಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ರೀ.